ಆಗ್ಲಿತ್ತು ನೋಡ್ರಿ, ಇಲ್ಲ ಅಂದ್ರೆ ಬಿಸಿಲು ಎಷ್ಟು ಬಿಸಿಲು ಇತ್ತಂದ್ರೆ ಈ ಸರಿ ಅಪ್ಪ, ಅಂತೂ ಮಳೆ ಆಗ್ಲಿತ್ತದಲ್ಲ, ಅದ ದೊಡ್ಡ ಖುಷಿ ನೋಡ್ರಿ. ಈಗ ನೋಡ್ರಿ ನಮ್ಮ ಪುತ್ರನಂದು ಇದು ಕಟ್ಟಾಗಿತ್ತು, ಡೈಲಿ ಯೂಸ್ ಮಾಡೋದು ಕರಿಮಣಿ ಹಾಕ್ಕೊಂಡಿರ್ತೀನಿ ನಾನು ಡೈಲಿ ಯೂಸ್ಗೆ, ಅದನ್ನ ಇವಾಗ ಪೋಣಿಸ್ಲಿತ್ತೀನಿ ನೋಡ್ರಿ. ಇದು ರೇಷ್ಮೆ ದಾರ ಅಂತ ಸಿಗ್ತದಲ್ಲ ಅದನ್ನು ತೊಗೊಂಬಂದಿನಿ, ನಾನಾ ಮನ್ಯಾಗ ಪೋಣಿಸ್ಕೊಂಡಿರ್ತೀನಿ. ಅದೇನು ಈಸಿ ಇರ್ತದೆ ಅಂತ ಏನು ಕಷ್ಟ ಅಲ್ಲ, ಸ್ವಲ್ಪ ಹಿಂಗೆ ನನ್ನ ಮೇಣ ಬತ್ತಿ ಇಲ್ಲ ದೀಪ ಹಚ್ಚಿ ಇಟ್ಕೊಂಡಿರ್ತೀನಿ, ಅದಕ್ಕೆ ಸ್ವಲ್ಪ ಮುಂದೆ ಬಿಸಿ ಮಾಡಿ ಎಳೆ ಎಳೆದು ಬಿಟ್ಟು ಚೂಪ್ ಅಂದ್ರೆ ಲೈನ್ ಬರ್ತದೆ ಅದು ಒಂದು ಎಳೆ ತೆಳ್ಳಗೆ. ಸೊ ಅವಾಗ ನಾ ಏನು ಮಾಡ್ತೀನಿ, ಮೊದಲಂದ್ರೆ ಪೋಣಿಸಿದ್ವಿ ಅಂತಂದ್ರೆ ಒಂದೊಂದು ಮಣಿ ನಾಲ್ಕು ನಾಲ್ಕು ಮಣಿ ಹಾಕೆಲ್ಲ. ಇದು ನೋಡಿರಿ ಡೈಲಿ ಹಾಕ್ಕೊಳ್ಳೋದು, ಇಲ್ಲಿ ಕಟ್ಟಿನಿ ನಾ ದಾರನ, ಅಂದರೆ ದಾರನ ಎರಡು ಕಡೆ ಇದನ್ನು ಮಾಡ್ಕೋಬೇಕು, ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಹಿಂಗೆ ಪೋಣಿಸಿರ್ತೀನಿ ನಾನು. ಅಂದರೆ ಒಂದೊಂದು ಅಂದ್ರೆ ಒಂದು ಎಳೆಯೊಳಗೆ ಎರಡು ದಾರ, ಆ ಕಡೆ ಎರಡು ದಾರ, ಎರಡೆರಡು ಎಳೆ ಬರಬೇಕಲ್ಲ, ಆ ಥರ ಮಾಡಿರ್ತೀನಿ. ಇವಾಗೆಲ್ಲ ಗಮ್ ಅದೆಲ್ಲ ಇರ್ತದಲ್ಲ ಅದ್ಲ ಇದ್ರದಿಂದ ಮೇಣಬತ್ತಿಯಿಂದ ಚೂಪ್ ಮಾಡಿಕೊಂಡು ಸ್ವಲ್ಪ ಗಮ್ ಹಚ್ತೀನಿ ಅದಕ್ಕೆ ಎರಡಕ್ಕೂ ಜಾಯಿಂಟ್ ಮಾಡಿ. ಆಮೇಲೆ ಏನಂದ್ರೆ ಪಟ್ 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 ಅವನ್ನ ಮಣಿನ ಕರಿಮಣಿ ಇರ್ತಾವಲ್ಲ ರೀ ಅವನ್ನ ಎಳ್ಕೊಂಬಿಡ್ತೀನಿ, ಹಾಗಾಗಿ ಭಾಳ ಜಲ್ದಿ ಆಗ್ತದೆ ನೋಡ್ರಿ. ಇದು ಈ ನೋಡಿ ಕಾಣ್ತಿರ್ತದಲ್ಲ ನಿಮ್ಗೆ ಚೂಪ್ ಆಗ್ಯದ ನೋಡಿ. ಈಗ ಮೀನು ಬತ್ತಿ ಬಿಸಿ ಸ್ವಲ್ಪ ಭಾಳ ಹಿಡಿಬಾರ್ದು, ಹತ್ತಿರ ಹೋಗ್ಬೇಕಂತ ತೆಗೆದು ಬಿಡಬೇಕು, ಚೂಪ್ ಮಾಡಿಕೊಂಡು ಹಿಂಗೆ ಜಾಯಿಂಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಮತ್ತು ಅವು ಮಣಿ ಬರಬೇಕಲ್ಲ, ಹಾಗಾಗಿ ಗಮ್ ಹಚ್ಚಿದ್ದೆ, ಸ್ವಲ್ಪ ಗಮ್ ಕೈ ಬಿಡ್ತು, ಭಾಳ ಹಚ್ಚಿದ್ರೆ ದಪ್ಪ ಆಗಿಬಿಡ್ತದೆ. ಸೊ ಸ್ವಲ್ಪ ಗಮ್ ಹಚ್ಕೋಬೇಕು, ಸ್ವಲ್ಪ ಜಸ್ಟ್ ಜಾಯಿಂಟ್ ಆಗಿರ್ಬೇಕು ಅವು ದಾರ ಎರಡು, ಅಷ್ಟು ಹಚ್ಚಿದ್ರೆ ಸಾಕಾಗ್ತದೆ. ನಾವು ಮೊದಲೆಲ್ಲ ನಮ್ಮಮ್ಮಾಗ ನಮ್ಮ ಮನೆಯೊಳಗೆ ಯಾರು ಇರ್ತಾರೆ ಅವ್ರಿಗೆಲ್ಲ ಹಿಂಗೇನಾದರೂ ಮಂಗಳಸೂತ್ರ ಅಚಾನಕ್ ಹಿಂಗಾಯ್ತು ಅಂದರೆ ಈ ಥರ ನಾವು ಸಣ್ಣವ್ರಿದ್ದ ಪೋಣಿಸಿ ಕೊಡ್ತಿದ್ವಿ ಕೂತ್ಕೊಂಡು. ಈ ನೋಡ್ರಿ ಈಗಲೂ ಹಸ್ಲಿತ್ತೀನಿ ನಾನು ಗಮ್ಮು, ಸ್ವಲ್ಪ ಹಚ್ಚೋದು ಭಾಳಲ್ಲ, ಭಾಳ ದಿನ ಒಂದು ಎರಡು ವರ್ಷದಿಂದ ಇದಾಗಿತ್ತು ಕಟ್, ಅವಾಗ ನಾನು ಇದನ್ನು ಹಿಂಗೆ ಪೋಣಿಸ್ಕೊಂಡಿದ್ದು ಮನ್ಯಾಗ. ಈಗ ಮತ್ತದು ದಾರ ಹಾಕಿ ಹಾಕಿ ಇದಾಗ್ತದಲ್ಲ, ಡೈಲಿ ಹಾಕ್ಕೋತೀವಿ ಮತ್ತು ಸ್ನಾನ ಎಲ್ಲ ಮಾಡ್ತೀವಿ, ದಾರೆಲ್ಲ ಸೌದಂಗ ಆಗ್ಬಿಟ್ಟಿರ್ತಾವೆ, ಹಾಗಾಗಿ ನಾನು ಮೊನ್ನೆ ಪೋಣಿಸ್ಕೊಂಡು ನೋಡ್ರಿ ಇದನ್ನು. ಇದು ಬುಧವಾರ ಮತ್ತು ಗುರುವಾರದ ಲಾಗ್ ಅದ ರೀ, ಏ ನೋಡ್ರಿ ಹಿಂಗೆ ಬರ್ತಾವೆ, ಅದು ಎರಡು ಜಾಯಿಂಟ್ ಇದ್ಬಿಟ್ರೆ ಜಾಯಿಂಟ್ ಮಾಡಿಬಿಟ್ರೆ ಹಿಂಗೆ ಸರ್ಸ್ಕೊಂಬಿಟ್ರೆ ಈಸಿಯಾಗಿ ಬಂದುಬಿಡ್ತಾವೆ. ಅದನ್ನು ನಾ ಪೋಣಿಸ್ತಿರ್ತೀನಿ. ಅಷ್ಟೊಳಗೆ ನಾನು ಸೋರೆಕಾಯಿ ಪಲ್ಯ ಮಾಡಿದ್ದೆ, ಅದನ್ನು ನೋಡ್ಕೊಂಡು ಬರ್ರಿ. ಇದು ನೋಡ್ರಿ ಸೋರೆಕಾಯಿ ಇದನ್ನು ಮೇಲೆಲ್ಲ ತೊಳೆದು ಸಿಪ್ಪಿ ತೆಗ್ದೀನಿ, ಅದರೊಳಗೆ ಹಿಂಗೆ ನಡುವು ಬೆಂಡ್ ಹಂಗೆ ಇರ್ತದೆ ನೋಡ್ರಿ, ಸ್ವಲ್ಪ ಇದಿರ್ತದೆ, ಅದನ್ನು ತೆಗ್ದಿರ್ತೀನಿ ನಾನು. ಸ್ವಲ್ಪ ಚಲೋ ಇದ್ರೆ ಹಾಕಿರ್ತೀನಿ, ಭಾಳ ಬೆಂಡ್ ಇದ್ದಾಗ ಒಮ್ಮೆ ತೆಗೆದು ಬಿಟ್ಟಿರ್ತೀನಿ. ಈಗ ಸಣ್ಣಾಗಿ ಹೆಚ್ಚಿಟ್ಟು ನೋಡ್ರಿ ಇದನ್ನ, ಇದನ್ನು ಪಲ್ಯ ಮಾಡೋದು ಚಪಾತಿ ಜೊತೆಗೆ ಅದೆಲ್ಲ ಮಾಡಿರ್ತೀನಿ ನಾನು ಮನ್ಯಾಗ, ಚಲೋ ಆಗಿರ್ತದೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ನೋಡ್ರಿ, ಸಾಸಿವೆ ಹಾಕಿನಿ, ಚಟ್ಪಟ ಅಂದ್ಲಿದೆ, ಜೀರಿಗೆ ಹಾಕ್ಕೊಂಡೆ. ಎಲ್ಲ ಥರ ಪಲ್ಯ ಮಾಡ್ತಿರ್ಬೇಕಲ್ಲ, ಡೈಲಿ ನಮ್ಮನೆ ಅಂದರೂ ಚಪಾತಿ ರೊಟ್ಟಿ ಈ ಥರ ಇದ್ದೇ ಇರ್ತದೆ, ಹಾಗಾಗಿ ಡೈಲಿ ಒಂದು ಪಲ್ಯ ಬೇಕೇ ಬೇಕು ನಮಗೆ, ಎಲ್ಲ ಥರ ತರಕಾರಿನೂ ಮಾಡೋದೇ ಆಗ್ತದೆ. ಹಾಗಾಗಿ ಇವತ್ತು ಸೋರೆಕಾಯಿ ಪಲ್ಯ ಇದು. ನಾ ಬುಧವಾರ ಮತ್ತು ಗುರುವಾರದ ಲಾಗ್ ಅಂದೆಲ್ಲ, ಇದು ಬುಧವಾರ ಮಾಡಿದ್ದಿದ್ದು. ಈಗ ನೋಡ್ರಿ ಅದು ಹಾಕಿ ಕೈ ಆಡಿಸ್ಕೋತೀನಿ, ಈಗೆಲ್ಲ ಹೋಳು ಹಾಕಿದೆ. ಸೋರೆಕಾಯಿನೂ ಭಾಳ ಚಲೋ ಅಂತಾರ ಹೆಲ್ತ್ಗೆಲ್ಲ. ಇದ್ರದ್ದು ಪರೋಟನೂ ಚಲೋ ಆಗ್ತದೆ, ಹಿಂಗೆ ಪಲ್ಯನೂ ಚಲೋ ಆಗ್ತದೆ ರೀ. ಮತ್ತು ಇದು ಹಲ್ವಾ ಮಾಡಿದ್ರೂ ಭಾಳ, ಈ ಕ್ಯಾರೆಟ್ ಹಲ್ವಾ ಹಂಗೆಲ್ಲ ಮಾಡ್ತೀವಲ್ಲ ಹಂಗೆ ಇದನ್ನು ಹಲ್ವಾ ಮಾಡಿದ್ರೆ ಭಾಳ ಮಸ್ತಾಗಿರ್ತದೆ. ನಾ ಮಾಡಿರ್ತೀನಿ ಆ್ಯಕ್ಚುಲಿ, ಯಾವಾಗಾದರೂ ಹಿಂಗೆ ಸೋರೆಕಾಯಿ ಚಲೋ ಇರ್ಬೇಕು, ಭಾಳ ಹಿಂಗೆ ಬಲ್ತದ್ದು ಇದು ಇದ್ರೆ ಚಲೋ ಅನ್ಸಲ್ಲ. ಈಗ ನೋಡ್ರಿ ಅರಿಶಿನ ಹಾಕ್ಕೊಂಡೆ, ಹಲ್ವಾ ಅದು ಹೇಳಿದ್ನೆಲ್ಲ ರುಚಿಯಾಗಿರ್ತದೆ. ಮೋಸ್ಟ್ಲಿ ಒಂದು ವಿಡಿಯೋದ ತೋರಿಸಿದ್ದೆ ಅನ್ನಿಸ್ತದೆ ನಾನು ಹಿಂದೆ, ಯಾವಾಗೂ ಇವಾಗ ಪಲ್ಯ ತೋರಿಸ್ಲಿತ್ತೀನಿ ಸೋರೆಕಾಯ್ದು. ಮತ್ತು ಬಾಕ್ಸಿಗೆ ಹಾಕೋದಿರ್ತದೆ ನೋಡ್ರಿ, ಇವಾಗ ನಮ್ಮ ಮನೆಯವರಿಗೆ ಬಾಕ್ಸ್, ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅವ್ರಿಗೂ ಬಾಕ್ಸ್ ಹಾಕ್ತೀನಿ ಪಲ್ಯನ,
ಹಾಗಾಗಿ ಭಾಳ ಪಲ್ಯ ಬೇಕಾಗ್ತದೆ ನಮ್ಮ ಮನೆಯಾಗ. ಎಲ್ಲ ವೆರೈಟಿ ಪಲ್ಯ ಮಾಡೋದು ಅದಕ್ಕೆ. ಈಗ ನೋಡಿ ಸ್ವಲ್ಪ ಮುಚ್ಚಿ ತೆಗೆದೆ, ಈಗ ನೀರು ಹಾಕೋತೀನಿ. ಮುಳುಗೋ ಅಷ್ಟು ನೀರು ಹಾಕ್ತೀನಿ. ಉಪ್ಪು ಹಾಕೊಂಡಿರೋ ಅದಕ್ಕೆ. ಡೈಲಿ ಒಂದೇ ಥರ ಪಲ್ಯ ಮಾಡ್ರೆ ಅವ್ರು ತಿನ್ನೋರಿಗೂ ಬೇಜಾರು, ನಮಗೂ ಬೇಜಾರು. ಸೊ ಹಂಗಾಗಿ ಬೇರೆ ಬೇರೆ ಎಲ್ಲ ತರಕಾರಿನ ತಿಂದಂಗೆ ಆಗ್ತದೆ, ಮತ್ತು ಹೆಲ್ತಿಗೂ ಚಲೋ ನೋಡಿರಿ. ಮಕ್ಕಳು ಬೆಳೆಯೋ ಮಕ್ಕಳಿಗೆ ಎಲ್ಲರಿಗೂ ಚಲೋನೇ. ಈಗ ನೋಡಿರಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನಾನು, ಮತ್ತು ಮಸಾಲೆ ಪುಡಿ ಮನ್ಯಾಗ ಮಾಡಿದ್ದೆ. ಈಗ ನೋಡಿರಿ ಸ್ಪೂನ್ ತೋರ್ಸ್ಲೈತಿ ನೋಡಿರಿ, ಚಲೋ ಅವಲ್ಲ ಕಟ್ಗೆ ಇವು. ಇವಾಗ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡೆ. ನೀವು ಹುಣಸೆ ರಸ ಹಾಕದೇ ಇದ್ರೂ ನಡೀತದೆ, ಅದೇನೋ ನಮಗೆ ಅಭ್ಯಾಸ ಎಲ್ಲದಕ್ಕೂ ಹಾಕಿ ಹಾಕಿ ನಮಗೆ ಹಂಗಾಗಿ ಹಾಕ್ತಿರ್ತೀವಿ. ಮತ್ತು ಅದೇ ಹೇಳಿದ್ನೆಲ್ಲ ಬಾಕ್ಸಿಗೆ ನಾ ಹಾಕ್ಕೊಡ್ತೀನಿ, ಬೆಳಿಗ್ಗೆ ಮಾಡಿರ್ತೀನಿ ಪಲ್ಯ. ಮತ್ತು ಬಿಸಿ ಭಾಳ ಬಿಸಿಲಿರ್ತದಲ್ಲ, ಒಂಥರ ಕೆಟ್ಟ ಹೋದಂಗೆ ಆಗ್ತಾರ್ದಂತ ಸ್ವಲ್ಪ ಹುಳಿ ಹಾಕ್ತೀವಿ ನಾವೆಲ್ಲ. ಹುಳಿ ಹಾಕಿದ್ರೆ ಏನೋ ಬೇಕಡಲ್ಲ ಅಂತಂದು ಹೇಳ್ತಾರೆ, ಹಂಗಾಗಿ ಸ್ವಲ್ಪ ಹುಣಸೆ ರಸ ಹಾಕಿ ಹಾಕ್ತೀನಿ ನಾನು. ಮತ್ತು ರುಚಿನೂ ಬರ್ತದೆ ಹುಳಿ ಬೆಲ್ಲ ಎಲ್ಲ ಹಾಕಿದಾಗ. ಈಗ ನೋಡಿರಿ ಹಸಿ ಕೊಬ್ಬರಿ ಹಾಕ್ಲಿತ್ತೀನಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಬೆಲ್ಲ ಹಾಕಿದೆ ಯಾಕಂದ್ರೆ ಹುಣಸೆ ರಸ ಹಾಕ್ಕೊಂಡಿದ್ನಲ್ಲ ಅದಕ್ಕೆ. ಈಗ ಇದನ್ನು ಸರಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಬೆಲ್ಲ ಅದೆಲ್ಲ ಕರಗಲಿ. ಮತ್ತು ಕೊಬ್ಬರಿ ಹಾಕಿರ್ತೀವಲ್ಲ ಅದು ಚಲೋ ಹೊತ್ತೇ ಬೇಯಬೇಕಾಗ್ತದೆ, ಅಂದ್ರೆ ಇದು ಹಸಿ ವಾಸನೆ ಆದರೆ ಮತ್ತು ಪಲ್ಯನೂ ಜಲ್ದಿ ಹಾಳಾಗ್ಬಿಡ್ತದೆ. ಹಂಗಾಗಿ ಸ್ವಲ್ಪ ಚಲೋ ಹೊತ್ತೇ ಬಾಯ್ಲ್ ಆಗಲಿದೆ, ಮುಚ್ಚಿಡೋಣಂತ. ನೋಡ್ರಿ ಎಷ್ಟು ಚಲೋ ಆಗ್ಯದ ನೋಡ್ರಿ, ಕಲರ್ ಎಷ್ಟು ಚಲೋ ಬಂದದ. ಕ್ಯಾಮ್ರಾದಾಗಿನೋ ಸರಿ ಕಾಣಲ್ಲ. ನೀವು ಶೇಂಗಾ ಪುಡಿನ ಹಾಕ್ಬೋದು, ನಾ ಹಾಕಿರ್ತೀನಿ ಯಾವಾಗ ಇದ್ರಿ. ಶೇಂಗಾ ಪುಡಿ ಅಂದರೆ ರಸ ಬೇಕಲ್ಲ ಪಲ್ಯಕ್ಕೆ, ಸ್ವಲ್ಪ ಗಟ್ಟಿಯಾಗಿರ್ಬೇಕಂತೇಳಿ ಹಾಕಿರ್ತೀವಿ. ಇವತ್ತು ಬರೀ ನಾನು ಹಸಿ ಕೊಬ್ಬರಿ ಹಾಕಿನಿ. ಈಗ ನೋಡಿರಿ ಅವಾಗ ಸ್ವಲ್ಪ ನೀರು ಅನಿಸ್ತು ಭಾಳ, ಅದಕ್ಕೆ ಮತ್ತೊಂದು 2 ನಿಮಿಷ ಮುಚ್ಚಿಟ್ಟೆ. ಇವಾಗ ರೆಡಿ ಆಯ್ತು ನೋಡಿರಿ, ಭಾಳ ಜಲ್ದಿ ಬೆಂದ್ಬಿಡ್ತದೆ ಇದು ಪಲ್ಯ ಸೋರೆಕಾಯಿ, ಹಂಗಾಗಿ ಭಾಳ ಟೈಮ್ ಏನು ತೊಗೊಳಲ್ಲ ನೋಡಿರಿ ಇದು. ಆಗಲೇ ತೋ ಹೇಳಿದ್ನಲ್ಲ ನಿಮಗೆ, ತೋರ್ಸ್ಲಿತ್ತಿದ್ದು ನೋಡಿರಿ ಪೋಣಿಸಿದೆ, ಪೋಣಿಸ್ತಾ ಇದ್ದೀನಿ ಅಂತ. ಇವಾಗ ಪೋಣಿಸ್ಕೊಂಡಿ ನೋಡಿರಿ, ಡೈಲಿ ಯೂಸ್ಗೆ ಇದನ್ನು ಹಾಕ್ಕೊಂಡಿರ್ತೀನಿ ನಾನು. ಇಷ್ಟೇ ಇಷ್ಟು ಸೈಜ್ ಆಗಿರ್ತದೆ ನೋಡಿರಿ. ನಿಮ್ಗೇನೋ ಸ್ವಲ್ಪ ಉದ್ದ ಬೇಕಾದ್ರೆ ಉದ್ದನೂ ಮಾಡ್ಕೋಬೋದು. ಇನ್ನೊಂದ್ಸರಿ ಕ್ಲಿಯರಾಗಿ ತೋರಿಸ್ತೀನಿ ಹೆಂಗೆ ಪೋಣಿಸಿದೆ ನಾನು ಅಂಥೇಳಿ. ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತಂತ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ವೀಡಿಯೋ ಭಾಳ ಜನ ನೋಡ್ತೀರಿ, ಆದ್ರೆ ನೋಡಿರಿ ಮಗ ಬಂದ, ಭಾಳ ಜನ ನೋಡ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೋಣ. ಬಾಯ್.